ಕಳೆದ 5-6 ವರ್ಷಗಳಿಂದ ಮಳೆ ಬಾರದಿರೋದ್ರಿಂದ ಕೃಷಿಯ ಮೇಲೆ ಅವಲಂಬಿತರಾಗಿರುವಂತಹ ರೈತ ಇದೀಗ ಕಂಗಲಾಗಿದ್ದಾನೆ. ಮಳೆಯು ಕೈಕಟ್ಟಿರೋದ್ರಿಂದ ಸಾಲ ಮಾಡಿ ಸ್ವಲ್ಪ ನೀರಿನಲ್ಲಿ ಏನಾದರೂ ಬೆಳೆಯನ್ನ ಬೆಳೆದು ತಮ್ಮ ಕುಟುಂಬ ಜೀವನವನ್ನ ಸಾಗಿಸಬೇಕು ಅಂದುಕೊಂಡಿದ್ದಂತ ರೈತ ಇದೀಗ ನೇಣಿಗೆ ಶರಣಾಗಬೇಕು ಅನ್ನುವ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾನೆ. ಅರೆ ಯಾರಪ್ಪ ಈ ರೈತ, ಯಾವುದಕ್ಕೆ ಈ ನಿರ್ಧಾರ ಕೈಗೊಂಡಿದ್ದಾರೆ ಅಂತೀರಾ? ಓವರ್ ಟು ಸ್ಟೋರಿ. ಕಳೆದ 5-6 ವರ್ಷಗಳಿಂದ ಮಳೆ ಬೆಳೆ ಬಾರದಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಹಾಗೆ ರೈತನ ಪರಿಸ್ಥಿತಿ ಉಂಟಾಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸೊರಟೂರು ಗ್ರಾಮದ ರಾಮಣ್ಣ ಎಂಬ ರೈತ ತಮ್ಮ 2 ಎಕರೆ ಭೂಮಿಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಹಾಯವನ್ನು ಪಡೆದುಕೊಂಡಿದ್ದರು. ಒಂದಿಷ್ಟು ಸಾಲವನ್ನು ಮಾಡಿ ಬಾಳೆ ಬೆಳೆ ಬೆಳೆದಿದ್ದರು. ಬಿಸಿಲಿನ ತಾಪಮಾನಕ್ಕೆ ಬಾವಿ ಹಾಗೂ ಬೋರ್ವೆಲ್ಗಳಲ್ಲಿ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿರೋದ್ರಿಂದ ಹನಿ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಬಿಸಿಲಿನ ತಾಪಮಾನ ಹಾಗೂ ನೀರಿಲ್ಲದೆ ಬೆಳೆಯೆಲ್ಲ ಒಣಗಿ ಹೋಗ್ತಿರೋದ್ರಿಂದ ನಾವು ಮಾಡಿದ ಸಾಲ ತೀರಿಸಲಾಗದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದೇವೆ ಅಂತಾರೆ ರೈತ ರಾಮಣ್ಣ. ನಾವು ಬೋರ್ ಹಾಕಿಸಿದಾಗ ನೀರಿರ್ತದೆ, ತೋಟಗಾರಿಕೆ ಇಲಾಖೆಯಿಂದ ಸಹಾಯ ತಗೊಂಡು ನಾವು ಬಾಳೆ ಹಚ್ಚಿದ್ವಿ 1 ಎಕರೆ. ಈಗ ನೀರು ಎಲ್ಲ ಹೋಗಿಬಿಡತ್ತದೆ. ಅವರು ಒಮ್ಮೆ ಬಂದು ನೋಡಿಕೊಂಡು ಒಂದು ಬಿಲ್ ಹಾಕ್ತಾರೆ ತೋಟಗಾರಿಕೆ ಇಲಾಖೆಯವರು, ಸನಿಯಾಗಿ ಬಂದಿಲ್ಲ. ನಾವು ನೋಡಿ ಚಿಕ್ಕ ಹೇಳಿದ್ದಾರೆ, ಇದಕ್ಕೆ ಮುಂದೆ ಸರ್ಕಾರ ಏನು ಪರಿಹಾರನೂ ಕೊಡೋಲ್ಲೋ, ಏನಿಲ್ಲ, ನಾವು ಬದುಕು ಹೆಂಗೆ ಮಾಡೋದು ಮತ್ತೆ ಹೇಳ್ತಾರೆ. ಮ್ಯಾಗ ನಾವು ಆ ಸಾಲ ಮನ್ನಾ ಮಾಡ್ತೀವಿ, ಈ ಸಾಲ ಮನ್ನಾ ಮಾಡ್ತೀವಿ ಅಂತ ಏನೂ ಆಗಿಲ್ಲ ನೋಡಿ. ಗೌರ್ಮೆಂಟ್ಲಿಂದ ನಾವು ದುಡಿಯೋದು ತಿನ್ನೋದು ತಪ್ಪಂಗೆ ಏ, ನಾವೆಲ್ಲ ಈಗ ಸಾಲ ಸಿಕ್ಕೊಂಡು ಒದ್ದಾಡಕ್ಕೆ ಹತ್ಬಿಟ್ಟಿವಿ. ಸಾಲ ಮಾಡಿ ಈಗ ಕುಚಿಗೆ ಬಂದ್ಬಿಡತ್ತೆ ನಮಗೆ. ಇದಕ್ಕೆ ಮುಂದೆ ಏನು ಮಾಡ್ತೀರಿ ನೋಡಿರಿ. ಮತ್ತು ಇದಕ್ಕೆ ಬೋರ್ನು ಬಂದಾಗ್ಯಾವ, ನೀರನ್ನೂ ಇಲ್ಲ, ಕೊಡಲಿಂದ ಹಾಕಿದ್ವಿ, ಎಲ್ಲ ಮಾಡಿ ಮುಗಿಸಿ ಕೈ ಬಿಟ್ಬಿಟ್ಟಿವಿ ನೋಡಿರಿ. ಇರೋದೇ 1 ಎಕರೆ ಹೊಲ ಐತ್ರಿ ನಮ್ಮದು. ಇವಾಗ ಕಂಡ ಬಿಟ್ಟಿದ್ರೆ ಈಗ 1 ವರ್ಷ ಸಾಲ ಮನ್ನಾ ಮಾಡ್ತೀವಿ, ಸಾಲ ಮನ್ನಾ ಮಾಡ್ತೀವಿ, ಇಂಥವು ಯಾಕೆ ಮಾಡೋಂಗಿಲ್ಲ ಅಂತ ಚಿಕ್ಕ ಹಿಡಿಯೋದಾರ ಅಂತ ಮತ್ತೆ ಹೇಳ್ತಾರೆ. ಏನೇನು ಮುಟ್ಟಂಗಿಲ್ಲ ನಮಗೆ, ಅಲ್ಲಿ ಮುಟ್ಟಿದ್ರೆ ಕೊಟ್ರಪ್ಪ ಅನ್ನೋದೊಂದು ಹಂಗಿಲ್ಲದೆ ನಾವು ಜೀವನ ಮಾಡ್ತೀವಿ ಹೊಲದಾಗ. ಅಂಥದ್ದು ನಮ್ಮನ್ನೇನು ಕಣ್ಣಿಟ್ಟು ನೋಡೋ ಸರ್ಕಾರ. ತೀರಿಸೋದು ಸಾಲ ಕೊಟ್ಟವರು ಮನೆಗಳಿಗೆ ಬಂದು ಸಾಲ ಹಿಂತಿರುಗಿಸುವಂತೆ ಪೀಡಿಸ್ತಾ ಇದ್ದಾರೆ. ಸರ್ಕಾರವು ಯಾವುದೇ ಬೆಳೆ ಹಾನಿಯ ಪರಿಹಾರವನ್ನ ನೀಡ್ತಾ ಇಲ್ಲ. ಹೊತ್ತು ಊಟಕ್ಕೆ ಗತಿ ಇಲ್ಲದಂತಾಗಿದೆ. ನೇಣು ಹಾಕಿಕೊಳ್ಳುವುದು ಮಾತ್ರ ಬಾಕಿ ಇದೆ ಅಂತ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೊಟ್ಟರು 27 ಸಾವಿರ ರೂಪಾಯಿ ಚೆಕ್ ಕೊಟ್ಟರು, ಬಿಲ್ ಕೊಟ್ಟಿಲ್ಲ, ರೊಕ್ಕ ಬರಲಿಲ್ಲ. ಅದು ಇವತ್ತಿಗೆ ಅದ್ರ 10 ಸಾವಿರ ರೊಕ್ಕ ಬರಲಿಲ್ಲ, ಲಾಸ್ ಆಗಿ ಹೋದ್ವಿ. ಈಗ 5 ವರ್ಷದಿಂದ ಇಲ್ಲ, ಚೆಕ್ ಕೊಟ್ಟರೆ ಚೆಕ್ ಹಂಗೆ ಆಯ್ತೀವಿ ರೀ, ಅದು ರೊಕ್ಕನೇ ಕೊಡಲಿಲ್ಲ, ಒಂದು ಬಿಲ್ಲೂ ಕೊಡಲಿಲ್ಲ. ಚೀ 30-35 ಸಾವಿರ ರೂಪಾಯಿ ಖರ್ಚು ಬಂದೈತಿ. ತೋಟಗಾರಿ ಆಫೀಸ್ಲಿಂದ ಕರೆ ಏನಿಲ್ಲ ನಮ್ಗೆ. ಈಗ ಗೌರ್ಮೆಂಟ್ಲಿಂದ ಸವಲತ್ತು ಕರೆ ಏನು ಸಿಗೋಲ್ದು. ಅದರಲ್ಲಿಂದ ಈಗಿಷ್ಟು ಖರ್ಚು ಮಾಡಿದ್ರು ಯಾರು ಇದನ್ನು ಹೊಳೆ ನೋಡಲ್ರು. ನೀರಿಲ್ಲಕ್ಕೆಲ್ಲ ಒಣಗಾಕತ್ತೇವು, ಮಳೆ ಇಲ್ಲ, ಬೆಳೆ ಇಲ್ಲ, ಇದೆಲ್ಲ ಇದರಿಂದ ರೈತರನ್ನ ಯಾರು ಇಷ್ಟು ಇದನ್ನು ಮಾಡೋಲ್ರಿ. ಇದು ಗೌರ್ಮೆಂಟ್ಲಿಂದ ಬಂದಿದ್ದು ಬಾಯಿ ಬರ್ದಂಗೆ ಆಗೈತೆ ರೀ. ಈಗ ಅದು ಈಗೆಲ್ಲ ಸಾಲ ಸಿಕ್ಕೊಂಡು ಸಾಲದಾಗ ಎಲ್ಲ ರೈತರ ಸಾಲನೂ ಮುನ್ನ ಇಲ್ಲ, ಏನಿಲ್ಲ. ಇದು ಗೌರ್ಮೆಂಟ್ಲಿಂದ ಬರಲು ಸವಲತ್ತು ಕಡಿಮೆ ಆಗ್ಬಿಟ್ಟದೆ ನಮ್ಗೆ, ಏನಿಲ್ಲ. ಮತ್ತು ಬೇಗ ಸರ್ಕಾರದಿಂದ ಇದನ್ನು ತೋಟ ಆಫೀಸ್ಲಿಂದ ಬೇಗನೆ ಇದನ್ನು ಕ್ರಮ ತಗೋಕು. ರೈತ ತಾನು ಬೆಳೆದ ಬೆಳೆಯೂ ಇಲ್ಲ, ಸರ್ಕಾರವು ಬೆಳೆಯ ಪರಿಹಾರವನ್ನು ನೀಡ್ತಾ ಇಲ್ಲ. ಆಯ್ತ ಸಾಲಗಾರರು ಪದೇ ಪದೇ ಪೀಡಿಸ್ತಾ ಇದ್ದಾರೆ. ನಾವುಗಳು ಸಾಯುವ ಸ್ಥಿತಿಯಲ್ಲಿದ್ದೇವೆ. ಒಟ್ಟಿನಲ್ಲಿ ಸರ್ಕಾರ ಈ ಸುದ್ದಿ ಪ್ರಸಾರದ ಬಳಿಕವಾದರೂ ರೈತರ ಕಷ್ಟವನ್ನು ಪರಿಶೀಲಿಸಿ ಪರಿಹಾರ ನೀಡಲಿ ಎಂಬುದೇ ಎಂಚರೋ ವಾಹಿನಿಯ ಕಳಕಳಿ. ಗಿರೀಶ್ ಕುಲಕರ್ಣಿ, ಎಂಚರ ನ್ಯೂಸ್, ಗದಗ.